కి ఆమెల్నం సౌత్ బీదరు ఉమ్మనాబాద్ ఎంటకెంట కాన్స్టెన్సి లీడర్ గోడ ಎಲ್ಲಾ ಇಲ್ಲಿ ಬಂದಿದ್ದಾರೆ ಇದೀಗ ಕೂಡ ಚೆಲ್ಲರಿಂದ ನಮ್ಮೋಡ ಹೊಸ ನಮ್ಮೋಡ ಬಿಜೆಪಿ ಕುಂತಾರಲ್ಲ ನಿಮ್ ಬಿಜೆಪಿ ದೊರ ಇಲ್ಲೆಲ್ಲ ಜೆಡಿಎಸ್ ದೊರ ಆದ್ರೂ ಇವತ್ತ ನಿಜಕ್ಕೂ ಬಹಳ ಸಂತೋಷ ಆಗ್ತದ ಏನಂತಂದ್ರೆ ಇಬ್ರು ಸೇರಿ ಇದು ಎಲ್ಲೋ ಒಂದ್ ಕಡೆ ಮೊನ್ನೆ ನಮ್ಮ ಸಭೆಯಲ್ಲಿ ಸುಮಾರು ಜನರಿಗೆ ಸೇರಿಸಿ ನಾವೆಲ್ಲ ಪಾರ್ಲಿಮೆಂಟರಿ ಸೆಕ್ಟರ್ದು ಎಲ್ಲಾ ಕಾರ್ಯಕರ್ತರಿಗೆ ಮುಖಂಡರಿಗೆ ಕರೆಸಿ ಮೀಟಿಂಗ್ ಕರೆಸಿ ಅಭ್ಯರ್ಥಿಗಳಿಗೆ ಕರೆಸಿ ಅವತ್ತ ಕಾರ್ಯಕ್ರಮ ಮಾಡಿದ್ದೇನೆ. ಇವತ್ತ ಏನ್ ಎರಡೂ ಜನ ಇವತ್ತ ಒಂದೇ ಕಡೆ ಕೂತಿದೀವಲ್ಲ ಇದೇ ನಮ್ದು ಬಹಳ ದೊಡ್ಡ ಒಂದು ಸಂದೇಶ ಅಂತ ಹೇಳಕ್ ಬರ್ತೇನೆ. ಆಮೇಲೆ ಎರಡನೇದು ಎಲ್ಲೋ ಒಂದ್ ಕಡೆ ಮೊನ್ನೆ ಎಲ್ಲ ಬಹಳ ಜನ ಇವನ್ ದೊಡ್ಡ ದೊಡ್ಡ ಕಾರ್ಯಕ್ರಮದಾಗ ಹೇಳಿದ್ರು ಈ ಘಟಬಂಧನ್ ಮೊದಲೇ ಆಗಿದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಿದ್ದಿಲ್ಲ ಅವನು ಮುಂದೆ ಹೋಗ್ತಿತ್ತು ಅವನು ಇಡ್ನ ಮಾತಾಡ ಆದ್ರೂ ನಮ್ಮಲ್ಲಿ ಒಂದು ಗಾದೆ ದೇರಾಯ ದುರಸ್ತಾಯ ಅಂತ ಹೇಳಿ ಇವತ್ತು ನಿಜಕ್ಕೂ ಹೇಳ್ಬೇಕಾದ್ರೆ ಕರ್ನಾಟಕದಲ್ಲಿ ಇವತ್ತ ಜೆಡಿಎಸ್ ಬಿಜೆಪಿ ಬಿಜೆಪಿ ಜೆಡಿಎಸ್ ಎರಡೂ ಸೇರಿದ್ಮೇಲೆ ಏನ್ ಸಂಚಲನ ಮೂಡಿಸಿದೆ. ನಿನ್ನೆ ನಾನು ಮಂಡ್ಯದಲ್ಲಿದ್ದೆ, ಆಮೇಲೆ ಬೆಂಗಳೂರು ಗ್ರಾಮಾಂತರದಲ್ಲಿದ್ದೆ. ಆ ಜನ ಆ ಒಂದು ಇದು ನೋಡಿದ್ರೆ ಇವತ್ತು ಆಶ್ಚರ್ಯ ಪಡಬೇಕು ಬೇರೆ ಪಾರ್ಟಿದವರು. ಅಂತ ಒಂದು ಬೃಹತ್ ಸಭೆಗಳು ಏನದಲ್ಲ ಆಗಿದಾವ. ಅದಕ್ಕೆ ನಮ್ಮ ಭಾಗದಲ್ಲಿ ಇವತ್ತು ನಾವು ಪಣ ತೊಡಬೇಕಾಗಿದೆ. ಮೊನ್ನೆನೂ ನಾನು ಹೇಳಿದ್ದೀನಿ, ಅದರಲ್ಲೇನು ಬೇರೆ ಮಾತಿಲ್ಲ ಅಣ್ಣಜಿ. ನಾವು 7:00 to 6:00 ಎಲ್ಲಾ ರೀತಿಯಿಂದ ತಮ್ಮ ನಮ್ಮ ಎರಡೂ ಮೈತ್ರಿ ಎನ್ಡಿಎ ಮೈತ್ರಿ ಕ್ಯಾಂಡಿಡೇಟ್ ಏನಿದೆ ಇವತ್ತು ಭಗವಂತ ಖೂಬ್ ಅವರು ಗೆಲ್ಲಕ್ಕೆನದಲ್ಲ ಶತಗಟ್ಟೆ ಪ್ರಯತ್ನ ಮಾಡ್ತೀವಿ. ನಮ್ಮೆಲ್ಲ ಮುಖಂಡರುಗಳಿಗೆ ಇವತ್ತು ಎರಡೇ ಮೂರನೇ ಸಭೆ ಇವತ್ತು ನಡೀತಾ ಇದೆ. ಇವತ್ತು ಮುಂದಿನ ದಿನಗಳಲ್ಲಿ ನಮ್ಮ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಫುಲ್ ಫ್ಲೆಚ್ ಮೀಟಿಂಗ್ ಕರ್ಕೋತೀವಿ ನಾವು. ಯಾಕಂದ್ರೆ ಒಂದೊಂದು ಊರಲ್ಲಿ ಮುಖಂಡರುಗಳು ಇರ್ತಾರೆ ಎಲ್ಲ ಕಾನ್ಸ್ಟಿಟ್ಯೂನ್ಸಿದು. ಆಮೇಲೆ ಮತ್ತೆ ಯಾವ ತರ ಜವಾಬ್ದಾರಿ ಕೊಡ್ಬೇಕು ಇವತ್ತು ನೋಡಿ. ಇವತ್ತು ನಮ್ಮಲ್ಲಿ ಇವತ್ತು ಶೈಲೇಂದ್ರ ಅವರು ಕೂತಿದ್ದಾರೆ. ಇವತ್ತು ಅವರಿಗೆ ಸಿಕ್ಕಿದ್ದು ಸುಮಾರು 48,000 ಓಟು, 50,000 ಓಟು, ನಮ್ಮ 32,000-33,000 ಓಟು, ಎರಡು ಸೇರಿದ್ರೆ ಎಷ್ಟಾದ್ರು 80. ಅದಕ್ಕೆ ಹೇಳ್ತಾ ಇದ್ದೀನಿ ಶೈಲೇಂದ್ರ ಅವರೇ, ನಿಮ್ದೇನ್ ಡಲ್ ಆಗಿದೆ ಅಬ್ಕಿ ಬಾರ್ ಯಾರ್ದೋ ಬಾರ್ ನಮ್ ಸಮುದ್ರಾಗಿರ್ಬೇಕು ಅಬ್ಕಿ ಬಾರ್ ಗೊತ್ತಾಯ್ತಾ. ಯಾಕಂದ್ರೆ ಆತರ ಆತರ ಒಂದು ನಾವು ಗುರಿ ಹಾಕೋಬೇಕು. ಮತ್ತೆ ನಾವೆಲ್ಲ ಮಂತ್ರಿಯಾಗಿ 2006 ಕೆಲಸ ಮಾಡಿದೀವಿ ನಾವು ಎಟ್ ಎ ಟೈಮ್. ನಾನು ಎರಡೂ ಮೈತ್ರಿಯಲ್ಲಿ ಕೆಲಸ ಮಾಡಿದ್ದೀನಿ ಅಣ್ಣ, ಬಿಜೆಪಿ ಜೊತೆಯಲ್ಲೂ ಕೆಲಸ ಮಾಡಿದ್ದೀನಿ, ಕಾಂಗ್ರೆಸ್ 16 ಕೆಲಸ ಮಾಡಿದ್ದೀನಿ. ಮತ್ತೆ ನಿಮ್ ಜೊತೆಲಿದ್ದಂತ ಒಂದು ಬಾಂಧವ್ಯ, ನಿಮ್ ಜೊತೆಲಿದ್ದಂತ ಇಡೀ ಕರ್ನಾಟಕದ ನಮಗ್ ಸಿಕ್ಕಂತ ಒಂದು ಬೆಂಬಲ ಮತ್ತು ಪ್ರೋತ್ಸಾಹ ಅದೇ 14 ಸಿಗಲಿಲ್ಲ. ಅದಕ್ಕೆ ಇದು ಒಂಥರ ನ್ಯಾಚುರಲ್ ಅಲೈನ್ಸ್ ಇದ್ದಂಗಿದೆ. ಇವತ್ತು ನೋಡಿ ಎಷ್ಟು ಖುಷಿ ಖುಷಿಯಾಗಿ ನಮ್ಮವ್ರು ಒಂದ್ ಅವಾಜ್ ಹಾಕಿದ್ರೆ ಎಲ್ಲರೂ ಬಂದ್ಬಿಟ್ಟಾರೆ. ಹೌದು, ನಮ್ಮ ಮೈನಾರಿಟಿ ಜನ ಅವತ್ತರ ಅವರು ಬಂದಿದ್ದ ದಿವಸ ಸುಮಾರು ಜನ ಇದ್ರು ನಮ್ಮಲ್ಲೇ ಮನೆಯಲ್ಲೇ ಇಫ್ತಾರ್ ಗಿಫ್ತಾರ್ ಎಲ್ಲ ಮಾಡ್ತಿದ್ದು. ಅಂತ ಒಂದು ಬಾಂಧವ್ಯದಲ್ಲಿ ನಾವೆಲ್ಲರೂ ಹೋಗ್ತಾ ಇದೀವಿ. ಅದಕ್ಕೆ ಮುಂದಿನ ದಿನಗಳಲ್ಲಿ ನಿಮಗೆ ವಿಶ್ವಾಸ ಕೊಡ್ತೀವಿ. ನಮ್ಮ ಕಡೆಯಿಂದ ಶಕ್ತಿ ಮೀರ್ ಏನದಲ್ಲ ಬೂತ್ ಮಟ್ಟದ ನೀಡ್ಕೊಂಡು ಆ ಜೆಡಿಎಸ್ ಓಟ್ಗಳು ಎಲ್ಲ ಟ್ರಾನ್ಸ್ಫರ್ ಮಾಡುವಂತ ಒಂದು ಪ್ರಯತ್ನ ನಮ್ ಎಲ್ಲ 8 ಕಾನ್ಸ್ಟಿಟ್ಯೂನ್ಸಿ ಮುಖಂಡರುಗಳಿಂದ ನಾನು ಕೊಡ್ಲಾಕ್ ಬಯಸ್ತೀನಿ. ಮುಂದ ಯಾವ್ಯಾವ ರೀತಿ ಸಮಯ ಎದ್ದಂಗ ಏನೇ, ಮೊನ್ನೆ ಅಮಿತ್ ಶಾಜಿ ಅವ್ರು ಬಂದಾಗ ತಾವು ಇದ್ರಿ, ಅವ್ರು ಹೇಳಿದಾರ ನಮ್ಮ ಒಂದು ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಒಂದು ಕೋರ್ ಕಮಿಟಿ ಮಾಡ್ರಿ, ಮತ್ತೆ ಕಾನ್ಸ್ಟಿಟ್ಯೂನ್ಸಿ ವಾರ ಒಂದೊಂದು ಮಾಡ್ರಿ ಎಂಬ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ನಾವೆಲ್ಲ ಮಾಡಿ ಮುಂದುವರಿಯೋಣ. ಮತ್ತೆ ನಮ್ದು ಒಂದೇ ಒಂದು ಗುರಿ, ಏನು ಒಂದು ದೇಶ ಮುನ್ನಡೆಸಬೇಕಾಗಿದೆ. ಮೋದಿಯವರ ನೇತೃತ್ವದಲ್ಲಿ ಇವತ್ತು ಮತ್ತೆ ಭಾರತ ದೇಶ ಏನದಲ್ಲ ಇಡೀ ಗ್ಲೋಬಲ್ ವಿಶ್ವದಲ್ಲೇ ಮತ್ತೆ ಮುನ್ನಡಿಬೇಕಾಗಿದೆ. ಅದಕ್ಕೆ ಆ ಒಂದು ಬೆಂಬಲ ನಮ್ಮ ದೇವೇಗೌಡರು ಸಾಹೇಬರ ಇಂಥ ಒಂದು ವಯಸ್ಸಲ್ಲಿ 91-92 ಎಲ್ಲಿ ಹೋದಲ್ಲಿ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ನಾವು ನರೇಂದ್ರ ಮೋದಿ ಅವರಿಗೆ ಮಾಡಿದ್ರೆ
ಬೆಂಬಲ ಕೊಡಬೇಕು ಅನ್ನೋದಿಂದ ನಮ್ಮ ಶಾಸಕರುಗಳಿಗೆ ಮಾಜಿ ಶಾಸಕರುಗಳು ಕಟ್ಟುನಿಟ್ಟಾಗಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಕುಮಾರ್ ಅಣ್ಣವರು ಇವತ್ತು ಎಂ ಎಲ್ ಎ ಇದ್ರು ಇವತ್ತು ಮಂಡ್ಯದಲ್ಲಿ ಏನಾರಲ್ಲ ಇವತ್ತು ಸಂಸದರಿಗೆ ಸ್ಪರ್ಧೆ ಮಾಡಿದ್ದಾರೆ. ಅಂತ ಒಂದು ವಾತಾವರಣ ಇಡೀ ಕರ್ನಾಟಕದಲ್ಲಿದೆ, ಬಹಳ ಒಳ್ಳೇದಿದೆ. ಇವತ್ತು ನಾವೇನು 28-28 ಗೆಲ್ಬೇಕಂತ ಗುರಿ ಇದೆ, ಅದ್ರಲ್ಲಿ ಬೀದರ್ ಹಿಡ್ಕೊಂಡು ಚಾಮರಾಜನಗರ್ ತನ ನಿನ್ನೆ ಒಬ್ಬರು ಪ್ರೆಸ್ ನೋಟ್ ಸಿಕ್ಕರಣ್ಣ ನನಗೆ ಕೇಳಿದ್ರು ಯಾವ್ದು ಗೆಲ್ತೀರಿ ಅಂತ. ನಾವು ಒಂದೇವು ಯಾವ್ದು ಗೆಲ್ಲಲ್ಲ, ಕಾಂಗ್ರೆಸ್ ಯಾವ್ದು ಗೆಲ್ತದ ಅದು ಒಂದೆರಡು ಹೇಳಪ್ಪ ಅಂತ ಹೇಳಿದೆ ನಾನು ಅವ್ರಿಗೆ. ಅಂದ್ರೆ ಅಂತ ಒಂದು ಪರಿಸ್ಥಿತಿಯಲ್ಲಿದೆ. ಅದಕ್ಕ ಮುಂದಿನ ದಿನಗಳು ವಿಶೇಷವಾಗಿ ನಮ್ ಬೀದರ್ ಕಲ್ಯಾಣ ಕರ್ನಾಟಕ ಅದು ಬಸವಣ್ಣವ್ರ ನಾಡು, ಇಲ್ಲಿಂದ ಏನಾದ್ರೂ ಡಿಗೂರು ಬಾರ್ಸೋದು ಬಹಳ ಜರುರಿ ಅದ. ಇಲ್ಲಿ ಬಹಳ ಭರ್ಜರಿ ಲೀಡ್ ನಿಂದ ಏನದೆಲ್ಲ ಕೊಟ್ಟು ಇವತ್ತು ಇಲ್ಲಿ ಗೆಲ್ತೀವಿ ಅಂಬ ನಿಟ್ಟಲ್ಲಿ ನಮ್ಮೆಲ್ಲರೂ ಪರವಾಗಿ ನಾನು ಏನಾದ್ರೆ ತಮ್ಗೆ ಆಶ್ವಾಸನೆ ಕೊಡ್ತೇನೆ. ಮತ್ತೆ ಎಲ್ಲ ಸಮಯ ಸಮಯ ಅನುಸಾರ ನಾವೆಲ್ಲ ಮೀಟಿಂಗ್ ಮಾಡಿಕೊಂಡು ಇವತ್ತು ನಮ್ಮ ಮೈತ್ರಿ ಅಭ್ಯರ್ಥಿ ಯಾವ ರೀತಿ ಗೆಲ್ಲಲಕ್ಕೆ ಶ್ರಮ ಪಡಬೇಕು ಎಲ್ಲರೂ ಶ್ರಮ ಪಡೋಣ ಅಂತ ಹೇಳಿ ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ.